ಯಮಕನಮರಡಿ ಕ್ಷೇತ್ರದ ದಡ್ಡಿ ಗ್ರಾಮದಲ್ಲಿ ಕಬಡ್ಡಿ ಪಂದ್ಯಾವಳಿಗಳನ್ನು ಉದ್ಘಾಟಿಸಿ ಮಾತನಾಡಿದ ಯುವ ನಾಯಕ ರಾಹುಲ್ ಜಾರಕಿಹೊಳಿ, ಆಧುನಿಕತೆಯ ಭರಾಟೆಯಲ್ಲಿ ಅರಿವಿನಂಚಿನಲ್ಲಿರುವ ಗ್ರಾಮೀಣ ಸೊಗಡಿನ ದೇಶಿ ಕ್ರೀಡೆ ಕಬಡ್ಡಿಗೆ ಸತೀಶ್ ಫೌಂಡೇಶನ್ ಯಾವಾಗಲೂ ಪ್ರೋತ್ಸಾಹವನ್ನು ನೀಡುತ್ತಿದೆ. ಗ್ರಾಮೀಣ ಯುವಕರು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು ಹಾಗೂ ಎಲ್ಲರೂ ಕ್ರೀಡಾ ಮನೋಭಾವದಿಂದ ಸ್ಫೂರ್ತಿದಾಯಕ ಆಟವನ್ನು ಆಡಿ ಕ್ರೀಡೆಯ ವೈಭವವನ್ನು ಹೆಚ್ಚಿಸಬೇಕು ಎಂದು ಹೇಳಿದರು. ಈ ಸಮಯದಲ್ಲಿ ಪರಶುರಾಮ್ ಪಾಮ್ ನಾಯಕ್ ಮಾತನಾಡಿ, ಯುವ ನಾಯಕ ರಾಹುಲ್ ಜಾರಕಿಹೊಳಿ ಅವರು ಯಾವಾಗಿನಿಂದ ಬೆಳಗಾವಿ ಜಿಲ್ಲಾ ಕಬಡ್ಡಿ ಅಸೋಸಿಯೇಷನ್ನ ಅಧ್ಯಕ್ಷರಾಗಿದ್ದಾರೆಯೋ ಅಂದಿನಿಂದ ಬೆಳಗಾವಿ ಜಿಲ್ಲೆಯ ಗ್ರಾಮೀಣ ಭಾಗದಲ್ಲಿ ಪ್ರತಿದಿನ ಕ್ಷೇತ್ರದಲ್ಲಿ ಮೂರ್ನಾಲ್ಕು ಸ್ಥಳಗಳಲ್ಲಿ ಕಬಡ್ಡಿ ಪಂದ್ಯಾವಳಿಗಳು ನಡೆಯುತ್ತಿವೆ. ಅಷ್ಟೊಂದು ಪ್ರೋತ್ಸಾಹವನ್ನು ಯುವ ನಾಯಕ ರಾಹುಲ್ ಜಾರಕಿಹೊಳಿ ಅವರು ಕಬಡ್ಡಿಗೆ ಪ್ರೋತ್ಸಾಹ ನೀಡುತ್ತಿದ್ದಾರೆ ಎಂದು ಹೇಳಿದರು. ಈ ಸಮಯದಲ್ಲಿ ಶಾಸಕರ ಆಪ್ತ ಸಹಾಯಕ ದಯಾನಂದ್ ಪಾಟೀಲ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹರೀಶ್ ರಾಯಣ್ಣ ರಾಯಣ್ಣವರ್, ನಿಂಗಪ್ಪ ತಗಿನಾಳ್, ನಾಗಪ್ಪ ನಾಯಕ್, ರಾಮಚಂದ್ರ ಪಾಮ್ ನಾಯಕ್, ಮುನ್ನಾ ಬುಡ್ಡನವರ್, ಲಗಮಾ ಪಾಮ್ ನಾಯಕ್ ಹಾಗೂ ವಾಲ್ಮೀಕಿ ಸಮಾಜದ ಜನರು, ಗ್ರಾಮದ ಮುಖಂಡರು ಹಾಗೂ ಕ್ರೀಡಾಪಟುಗಳು, ಕ್ರೀಡಾಪ್ರೇಮಿಗಳು ಉಪಸ್ಥಿತರಿದ್ದರು. ಊರಿನ ಹಿರಿಯರಾಗಿರ್ಬೋದು, ಎಲ್ಲ ಗ್ರಾಮಸ್ಥರೇ, ತಾಯಂದಿರೇ, ಎಲ್ಲರಿಗೂ ನನ್ನ ನಮಸ್ಕಾರವನ್ನು ಹೇಳುತ್ತಾ ಇವತ್ತು ಬಹಳ ಉತ್ಸಾಹದಿಂದ ಏನು ಅಭಿಮಾನಿ ಬಳಗದ ಯುವಕರು ಸೇರಿಕೊಂಡು ಒಂದು ಒಳ್ಳೆಯ ಕಬಡ್ಡಿ ಪಂದ್ಯಾವಳಿನ ಹಮ್ಮಿಕೊಂಡಿದ್ದಾರೆ. ಬಹಳಷ್ಟೊಂದು ಈಗಾಗಲೇ ತಾವು ಎಲ್ಲ ನೋಡಿರ್ಬೋದು, ಹೆಚ್ಚಿನ ಹೆಚ್ಚ ಗ್ರಾಮೀಣ ಭಾಗದಲ್ಲಿ ನಮ್ಮ ಕಬಡ್ಡಿ ಆಟ ಆಗಿರ್ಬೋದು, ಕ್ರಿಕೆಟ್ ಆಗಿರ್ಬೋದು, ಎಲ್ಲ ಆಟಗಳನ್ನ ನಮ್ಮ ಯುವಕರಿಗೆ ಪ್ರೋತ್ಸಾಹ ಮಾಡಬೇಕಂತ ದೃಷ್ಟಿಯಿಂದ ನಾವು ಎಲ್ಲ ಕಡೆ ಅವರಿಗೆ ಬೇಕಾದಂತ ಸಹಾಯನ ಮಾಡ್ತದೆ. ನಮ್ಮ ಸತೀಶ್ ಜಾರಕಿಹೊಳಿ ಫೌಂಡೇಶನ್ ವತಿಯಿಂದ ಏನು ಉಚಿತವಾಗಿ ಈ ಕಬಡ್ಡಿ ಮ್ಯಾಟ್ಗಳನ್ನ ನಾವು ಉಚಿತವಾಗಿ ಕೊಡ್ತಾ ಇದ್ದೇವೆ. ಯಾಕಂದ್ರೆ ಗ್ರಾಮೀಣ ಮಟ್ಟದಲ್ಲಿ ಕೂಡ ಕಬಡ್ಡಿ ಬೆಳಿಬೇಕು, ಯುವಕರು, ಗ್ರಾಮೀಣ ಭಾಗದ ಯುವಕರು ಮ್ಯಾಟ್ದಲ್ಲಿ ಒಂದು ಪ್ರೊ ಕಬಡ್ಡಿ ಲೆವೆಲ್ ಮಟ್ಟದಲ್ಲಿ ಒಂದು ಆಟ ಆಡಬೇಕಂತ ಉದ್ದೇಶದಿಂದ ಪಂದ್ಯಾವಳಿ ಟೂರ್ನಮೆಂಟ್ಗಳು ಮಾಡಲಿಕ್ಕೆ ಉಚಿತವಾಗಿ ನಮ್ಮ ಫೌಂಡೇಶನ್ ವತಿಯಿಂದ ಬೆಳಗಾವಿ ಜಿಲ್ಲೆಯಲ್ಲಿ ಎಲ್ಲ ಕಡೆ ನಾವು ಮ್ಯಾಟ್ಗಳನ್ನು ಕೊಡ್ತಾ ಇದ್ದೇವೆ. ಬರೀ ಎಂ ಕೆ ಡಿ ಮತಕ್ಷೇತ್ರಕ್ಕೆ ಸೀಮಿತವಾಗದೆ ಎಲ್ಲ ಬೆಳಗಾವಿ ಜಿಲ್ಲೆ ಎಲ್ಲ ಕಡೆ ನಾವು ಕೊಡಲಿಕ್ಕೆ ಪ್ರಯತ್ನ ಮಾಡ್ತದೆ. ಅದೇ ರೀತಿ ಇವತ್ತು ತಂದೆ ಸತೀಶ್ ಜಾರಕಿಹೊಳಿ ಸಮಾಜ ಸೇವೆ ಮುಖಾಂತರ ಒಂದು ತಮ್ಮ ಹೆಸರನ್ನು ಗುರುತಿಸಿಕೊಂಡಿದ್ದಾರೆ. ಈ ನಮ್ಮ ಫೌಂಡೇಶನ್ ವತಿಯಿಂದ ಹಲವಾರು ವರ್ಷಗಳಿಂದ ಏನು ಯುವಕರಿಗೆ ಇರ್ಬೋದು, ಮಕ್ಕಳಿಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಸಿಂಗಿಂಗ್ ಆಗಿರ್ಬೋದು, ಇಂಥ ಹಲವಾರು ಕಾರ್ಯಕ್ರಮವನ್ನು ನಿರಂತರವಾಗಿ ಪ್ರತಿ ವರ್ಷವನ್ನು ಮಾಡ್ಕೋತ ಬಂದಿದ್ದಾರೆ. ಅನೇಕ ಫೌಂಡೇಶನ್ ವತಿಯಿಂದ ಜನರಿಗೆ ಕಷ್ಟ ಕಾಲ ಬಂದಾಗ ಅವಾಗ ಕೂಡ ಅವರು ಮುಂದೆ ಬಂದು ಸಹಾಯ ಮಾಡಿದ ಉದಾಹರಣೆಗಳಿಗೆ ಇದ್ದಾವೆ. ಕೊರೋನಾ ಸಂದರ್ಭದಲ್ಲಿ ಇರ್ಬೋದು, ಮಾಸ್ಕ್ ಸ್ಯಾನಿಟೈಸರ್ ಇರ್ಬೋದು, ಅದೇ ರೀತಿ ಫ್ಲಡ್ ಬಂದಾಗಿರ್ಬೋದು, ಎಲ್ಲ ಕಷ್ಟ ಸಮಯ ಬಂದಾಗ ಮುಂದಿತ್ತು ಅವರು ಕಷ್ಟವನ್ನು ಬಗೆಹರಿಸುವಂಥ ಕೆಲಸ ಮಾಡಿದ್ದಾರೆ. ಅದೇ ರೀತಿ ಶಿಕ್ಷಣಕ್ಕೆ ಜಾಸ್ತಿ ಅನ್ನೋ ಒತ್ತನ್ನು ಅವರು ಮೊದಲಿಂದ ಕೊಡ್ತಾ ಬಂದಿದ್ದಾರೆ. ಎಂಕೋಣಿ ಒಂದು ಕ್ಷೇತ್ರ ಎಲ್ಲ ತಾವು ಸರ್ಕಾರಿ ಶಾಲೆ ಹೆಚ್ಚಿನ ಅಭಿವೃದ್ಧಿ ಸುಮಾರು 15 ವರ್ಷಗಳಿಂದ ಎಲ್ಲ ಕಡೆ ಸರ್ಕಾರಿ ಶಾಲೆಗಳಿಗೆ ಹೆಚ್ಚಿನ ಅನುದಾನ ಕೊಡೋ ಮುಖಾಂತರ ಅವ್ರನ್ನು ಕೂಡ ಎಲ್ಲ ಕಡೆ ಈಗ ಅಭಿವೃದ್ಧಿ ಮಾಡಿದ್ದಾರೆ. ಉದ್ದೇಶ ಏನಂದರೆ ನಮ್ಮ ಭಾಗದ ಮಕ್ಕಳು ಒಳ್ಳೆ ಮಟ್ಟದ ಶಿಕ್ಷಣ ಪಡೆದು ಒಂದು ಒಳ್ಳೆಯ ಸ್ಥಾನದಲ್ಲಿ ಅವ್ರ ಜೀವನದಲ್ಲಿ ಹೋಗ್ಲಂತ ಉದ್ದೇಶದಿಂದ ಎಲ್ಲ ಅಭಿವೃದ್ಧಿ ಮಾಡ್ತಿದ್ದಾರೆ. ಅದೇ ರೀತಿ ನಮ್ಮ ಫೌಂಡೇಶನ್ ವತಿಯಿಂದ ಏನು ಘಟಪ್ರಭಾಗೂ